Hello friends, welcome to Harji TV Kannada channel. This video is LIC new endowment plan. Table number 814. LIC new endowment plan is a simple and most popular saving and insurance plan. Next, it is a low premium in comparison to other plan in this category. ಅಂದರೆ ಎಂಡಮೆಂಟ್ ಪ್ಲ್ಯಾನ್ ಅಂದರೆ ಬೇರೆ ಪಾಲಿಸಿಗಳಂದರೆ ಫಾರ್ ಎಕ್ಸಾಂಪಲ್ ಜೀವನ್ ಆನಂದ್ ಪಾಲಿಸಿ ಆಗಲಿ ಅಥವಾ ಜೀವನ್ ಲಾಭ ಆಗಲಿ ಅಥವಾ ಜೀವನ್ ಲಕ್ಷ ಆಗಲಿ ಈ ಪಾಲಿಸಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನೀವು ಎಂಡಮೆಂಟ್ ಪ್ಲ್ಯಾನಲ್ಲಿ ಕಟ್ಟುವಂತಹ ಪ್ರೀಮಿಯಮ್ಮು ಸ್ವಲ್ಪ ಕಡಿಮೆ ಇರುತ್ತೆ. ನೆಕ್ಸ್ಟು ಈ ಪ್ಲ್ಯಾನಲ್ಲಿ ಬೋನಸ್ ಮತ್ತು ಫೈನಲ್ ಅಡಿಷನ್ ಬೋನಸ್ ಕೂಡ ಕೊಡ್ತಾರೆ. ನೆಕ್ಸ್ಟು ಟ್ಯಾಕ್ಸ್ ಸೇವಿಂಗ್ ಆ್ಯಂಡ್ ಪ್ರೀಮಿಯಮ್ ಪೇಯ್ಡ್, ಅಂದರೆ ನಾವು ಕಟ್ಟುವಂತಹ ಪ್ರೀಮಿಯಂ ಮೇಲೆ ಟ್ಯಾಕ್ಸ್ ಸೇವ್ ಮಾಡ್ಕೊಬೋದು ಅಂಡರ್ ಸೆಕ್ಷನ್ 80Cಯಲ್ಲಿ ತೋರಿಸ್ಬೋದು. ನೆಕ್ಸ್ಟು ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಬರುತ್ತಲ್ವ, ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನೆಕ್ಸ್ಟು ಈ ಪಾಲಿಸಿನ ಪರ್ಚೇಸ್ ಮಾಡುವುದಕ್ಕೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ. ಮೊದಲು ಏಜ್ ಅಟ್ ಎಂಟ್ರಿ ನೋಡೋದಾದರೆ ಮಿನಿಮಮ್ 8 ವರ್ಷ ಕಂಪ್ಲೀಟ್ ಆಗಿರಬೇಕು, ಮ್ಯಾಕ್ಸಿಮಮ್ 55 ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಬಹುದು. ನೆಕ್ಸ್ಟು ಪಾಲಿಸಿ ಟರ್ಮ್ ನೋಡೋದಾದರೆ ಮಿನಿಮಮ್ 12 ಇಯರ್ಸ್, ಮ್ಯಾಕ್ಸಿಮಮ್ 35 ಇಯರ್ಸ್. ನೆಕ್ಸ್ಟು ಏಜ್ ಅಟ್ ಮೆಚುರಿಟಿ ನೋಡುವುದಾದರೆ ಮಿನಿಮಮ್ 43 ವರ್ಷ, ಮ್ಯಾಕ್ಸಿಮಮ್ 75 ವರ್ಷ. ನೆಕ್ಸ್ಟು ಈ ಪಾಲಿಸಿ ಸಮ್ಮರ್ಶುಡ್ ನೋಡೋದಾದರೆ ಮಿನಿಮಮ್ 1 ಲಕ್ಷಕ್ಕೆ ಪಾಲಿಸಿ ಪರ್ಚೇಸ್ ಮಾಡ್ಕೊಬೇಕು, ಮ್ಯಾಕ್ಸಿಮಮ್ ಅಂದರೆ ನೋ ಲಿಮಿಟ್, ನೀವು 8 ಲಕ್ಷಕ್ಕಾದರೂ ಪಾಲಿಸಿ ಪರ್ಚೇಸ್ ಮಾಡ್ಕೊಬಹುದು. ನೆಕ್ಸ್ಟ್ ಪೇಮೆಂಟ್ ಮೋಡ್ಸ್ ನೋಡೋದಾದರೆ ಇಯರ್ಲಿ, ಆಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಪ್ರೀಮಿಯಮ್ನ ಕಟ್ಕೊಬೋದು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟು ಐಯರ್ ಸಮ್ಮರ್ಶೂಡ್ ಆ್ಯಂಡ್ ಪ್ರೀಮಿಯಮ್ ಮೋಡ್ ರಿಬೇಟ್, ಅಂದರೆ ನಾವು ತೊಗೊಳ್ಳುವಂತಹ ಸಮ್ಮರ್ಶೂಡ್ ಮೇಲೆ ಡಿಸ್ಕೌಂಟ್ ಇರುತ್ತೆ, ಮತ್ತು ನಾವು ಕಟ್ಟುವಂತಹ ಪ್ರೀಮಿಯಂ ಮೇಲೂ ಡಿಸ್ಕೌಂಟ್ ಇರುತ್ತೆ. ಅದು ಹೇಗಿರುತ್ತೆ ಅನ್ನೋದು ಈಗ ನೋಡೋಣ. ಮೊದಲು ಐಯರ್ ಸಮ್ಮರ್ಶೂಡ್ ನೋಡೋದಾದರೆ 1,95,000 ಒಳಗೆ ನೀವು ಸಮ್ಮರ್ಶೂಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಥರದ್ದು ಡಿಸ್ಕೌಂಟ್ ಇರೋದಿಲ್ಲ. ಅಥವಾ 2,00,000-4,95,000 ಒಳಗೆ ನೀವು ಸಮ್ಮರ್ಶೂಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ 2% ಡಿಸ್ಕೌಂಟ್ ಇರುತ್ತೆ. ಅಥವಾ 5 ಲ್ಯಾಕ್ಸ್ ಎಬೋವ್ ಸಮ್ಮರ್ಶೂಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ 3% ಡಿಸ್ಕೌಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಥರದ್ದು ಡಿಸ್ಕೌಂಟ್ ಇರೋದಿಲ್ಲ. ಆಗ ಪ್ರೀಮಿಯಂ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ 4,231 ರೂಪಾಯಿ ಕಟ್ಟಬೇಕಾಗುತ್ತೆ. ಅಥವಾ 2 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಆಗ ಪ್ರೀಮಿಯಂ ಎಷ್ಟು ಕಟ್ಟಬೇಕಂದ್ರೆ 8,467 ರೂಪಾಯಿ ಕಟ್ಟಬೇಕಾಗುತ್ತೆ. 2% ಡಿಸ್ಕೌಂಟ್ ಇರೋದ್ರಿಂದ 8,045 ರೂಪಾಯಿ ಕಟ್ಟಬೇಕಾಗುತ್ತೆ ಪ್ರೀಮಿಯಮ್ಮು. ಅಥವಾ 5 ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿಕೊಂಡ್ರೆ ಆಗ ಪ್ರೀಮಿಯಂ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ 21,155 ರೂಪಾಯಿ ಕಟ್ಟಬೇಕಾಗುತ್ತೆ. ಇಲ್ಲಿ 3% ಡಿಸ್ಕೌಂಟ್ ಇರುವುದರಿಂದ 5 ಲಕ್ಷಕ್ಕೆ ಆಗ ಪ್ರೀಮಿಯಂ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ 19,591 ರೂಪಾಯಿ ಕಟ್ಟಬೇಕಾಗುತ್ತೆ. ನೆಕ್ಸ್ಟು ನಾವು ಕಟ್ಟುವಂತಹ ಪ್ರೀಮಿಯಂ ಮೇಲೆ ಯಾವ ಥರ ಡಿಸ್ಕೌಂಟ್ ಇರುತ್ತೆ ಅನ್ನೋದು ನೋಡೋಣ. ಈಗ ನೀವು ಇಯರ್ಲಿ ಪ್ರೀಮಿಯಂ ಕಟ್ಟೋ ಸೆಲೆಕ್ಟ್ ಮಾಡಿಕೊಂಡ್ರೆ 2% ಡಿಸ್ಕೌಂಟ್ ಇರುತ್ತೆ. ಹಾಫ್ ಇಯರ್ಲಿ ಪ್ರೀಮಿಯಂ ಪೇ ಮಾಡೋ ಸೆಲೆಕ್ಟ್ ಮಾಡಿಕೊಂಡ್ರೆ 1% ಡಿಸ್ಕೌಂಟ್ ಇರುತ್ತೆ. ಅಥವಾ ಕ್ವಾರ್ಟರ್ಲಿ ಮಂತ್ಲಿ ಪ್ರೀಮಿಯಂ ಪೇ ಮಾಡೋ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಥರದ್ದು ಡಿಸ್ಕೌಂಟ್ ಇರೋದಿಲ್ಲ. ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, 25 ವರ್ಷದ ವ್ಯಕ್ತಿ 10 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ಅವರು ಪಾಲಿಸಿ ಟರ್ಮ್ನ 25 ವರ್ಷಕ್ಕೆ ಇಟ್ಕೊಂಡಿದ್ದಾರೆ. ಅವರು ಮಂತ್ಲಿ ಪ್ರೀಮಿಯಂ ಪೇ ಮಾಡೋದಾದರೆ 3,336 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅಲ್ಲಿಗೆ ವರ್ಷಕ್ಕೆ ಎಷ್ಟಾಯಿತು? 40,037 ರೂಪಾಯಿ ಆಯಿತು. ಅಥವಾ ಕ್ವಾರ್ಟರ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರೀಮಿಯಂ ಪೇ ಮಾಡೋದು, ಆಗ ಪ್ರೀಮಿಯಂ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ 10,006 ರೂಪಾಯಿ ಕಟ್ಟಬೇಕಾಗುತ್ತೆ. ಆಗ ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ 40,024 ರೂಪಾಯಿ ಆಗುತ್ತೆ. ಇಲ್ಲಿ ಯಾವುದೇ ಥರದ್ದು ಡಿಸ್ಕೌಂಟ್ ಇರೋದಿಲ್ಲ. ಕ್ವಾರ್ಟರ್ಲಿ ಮಂತ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರೀಮಿಯಂ ಕಟ್ಟೋದು, ಅಥವಾ ನೀವು ಹಾಫ್ ಇಯರ್ಲಿ ಪ್ರೀಮಿಯಂ ಕಟ್ಟೋ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ 19,802 ರೂಪಾಯಿ ಆಗುತ್ತೆ. ಅವು ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ 39,604 ರೂಪಾಯಿ ಆಗುತ್ತೆ. ಇಲ್ಲಿ 1% ಡಿಸ್ಕೌಂಟ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ಪ್ರೀಮಿಯಂ ಕಟ್ಟೋದು. ಅಥವಾ ನೀವು ಇಯರ್ಲಿ ಪ್ರೀಮಿಯಂ ಕಟ್ಟೋ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ 2% ಡಿಸ್ಕೌಂಟ್ ಇರುತ್ತೆ. ಆಗ ಪ್ರೀಮಿಯಂ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ 39,181 ರೂಪಾಯಿ ಕಟ್ಟಬೇಕಾಗುತ್ತೆ. ಹಾಗಾಗಿ ನೀವು ಪ್ರೀಮಿಯಂ ಕಟ್ಟೋದು ಇಯರ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರೀಮಿಯಂ ಕಟ್ಟೋದು ಕಡಿಮೆನೇ ಇರುತ್ತೆ, ಸ್ವಲ್ಪ ಡಿಸ್ಕೌಂಟು ಸಿಗುತ್ತೆ ನಿಮಗೆ. ನೆಕ್ಸ್ಟ್, ಈ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಬೆನಿಫಿಟ್ಸ್ ಏನು ಸಿಗುತ್ತೆ ಅನ್ನೋದು ನೋಡೋಣ. ಫಾರ್ ಎಕ್ಸಾಂಪಲ್, 20 ವರ್ಷದ ವ್ಯಕ್ತಿ 10 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ಅವರು ಪ್ರೀಮಿಯಂ ಫಸ್ಟ್ ಇಯರಲ್ಲಿ ಎಷ್ಟು ಕಟ್ಟಬೇಕಂದ್ರೆ 38,976 ರೂಪಾಯಿ ಕಟ್ಟಬೇಕು. ಸೆಕೆಂಡ್ ಇಯರಲ್ಲಿ ಎಷ್ಟು ಕಟ್ಟಬೇಕು? 38,137 ರೂಪಾಯಿ ಕಟ್ಟಬೇಕು. ಫಸ್ಟ್ ಇಯರಲ್ಲಿ ಯಾಕೆ ಜಾಸ್ತಿ ಅಂದರೆ ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ, ನೀವು ಡೈಲಿ 104 ರೂಪಾಯಿ ಸೇವ್ ಮಾಡಿಕೊಂಡ್ರೆ ಈ ಪ್ಲಾನಲ್ಲಿ 10 ಲಕ್ಷದ ಪಾಲಿಸಿನ ಪರ್ಚೇಸ್ ಮಾಡ್ಕೊಬಹುದು. ನೆಕ್ಸ್ಟು, ಅವ್ರ ಪಾಲಿಸಿ ಟರ್ಮ್ನ 25 ವರ್ಷಕ್ಕೆ ಇಟ್ಕೊಂಡಿದ್ದಾರೆ. 25 ವರ್ಷ ಪಾಲಿಸಿ ಟರ್ಮ್ ಕಂಪ್ಲೀಟ್ ಆದಮೇಲೆ ಆ ಪಾಲಿಸಿ ಹೋಲ್ಡರ್ಗೆ 45 ವರ್ಷ ಆಗುತ್ತೆ, ಆಗೋ ಪಾಲಿಸಿ ಮೆಚುರಿಟಿ ಆಗುತ್ತೆ. ಮೆಚುರಿಟಿ ಬೆನಿಫಿಟ್ಸ್ ಏನು ಬರುತ್ತೆ? ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನ್ ಬೋನಸ್ ಸೇರಿಸಿ ಟೋಟಲಿ 26,50,000 ರೂಪಾಯಿ ಬರುತ್ತೆ. ಇಲ್ಲಿ ಆ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? 954,264 ರೂಪಾಯಿ ಅವ್ರು ಪೇ ಮಾಡಿದರೆ ಅವ್ರಿಗೆ ಮೆಚುರಿಟಿ ಬೆನಿಫಿಟ್ಸ್ ಎಷ್ಟು ಬಂದಿದೆ? 26,50,000 ರೂಪಾಯಿ ಬಂದಿದೆ. ಓಕೆ, ಈ 26,50,000 ರೂಪಾಯಿ ಹೇಗೆ ಬಂದಿದೆ ಅಂದರೆ,
ಇಪ್ಪತ್ತು ವರ್ಷದ ವ್ಯಕ್ತಿ 10 ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, 25 ವರ್ಷ ಪಾಲಿಸಿ ಟರ್ಮ್ ಇಟ್ಕೊಂಡಿದ್ದಾರೆ. ಸಮ್ ಅಶ್ಯೂರ್ಡ್ ಬಂದುಬಿಟ್ಟು 10 ಲಕ್ಷ ರೂಪಾಯಿ, ಪ್ಲಸ್ ಬೋನಸ್ ಬಂದುಬಿಟ್ಟು 12 ಲಕ್ಷ ರೂಪಾಯಿ. ಅಂದರೆ ಎಲ್ ಐ ಸಿಯಲ್ಲಿ ಇರುವಂತಹ ಪ್ರತಿ ಪಾಲಿಸಿಗಳಿಗೂ ಬೋನಸ್ ರೇಟ್ ಇರುತ್ತೆ, ಅದರಿಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಬೋನಸ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಫೈನಲ್ ಅಡಿಷನಲ್ ಬೋನಸ್ ಬಂದುಬಿಟ್ಟು 4,50,000 ರೂಪಾಯಿ ಬರುತ್ತೆ. ಟೋಟಲಿ 26,50,000 ರೂಪಾಯಿ ಬರುತ್ತೆ ಮೆಚುರಿಟಿ ಬೆನಿಫಿಟ್ಸು. ಆ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ ಅಂದರೆ 954,264 ರೂಪಾಯಿ ಪೇ ಮಾಡಿದ್ದಾರೆ. ಅವ್ರಿಗೆ ಮೆಚುರಿಟಿ ಬೆನಿಫಿಟ್ 26,50,000 ರೂಪಾಯಿ ಬಂದಿದೆ. ಇದು ಮೆಚುರಿಟಿ ಬೆನಿಫಿಟ್ಸ್. ನೆಕ್ಸ್ಟ್ ಡೆತ್ ಬೆನಿಫಿಟ್ ಯಾವ ಥರ ಇರುತ್ತೆ ನೋಡೋಣ. ನೋಡಿ, 20 ವರ್ಷದ ವ್ಯಕ್ತಿ 10 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಆ ಪಾಲಿಸಿ ಹೋಲ್ಡರು ಪಾಲಿಸಿ ಪರ್ಚೇಸ್ ಮಾಡಿದ್ಮೇಲೆ 10ನೇ ವರ್ಷದಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆಗಿದ್ದಾರೆ, ಅಂದರೆ ನ್ಯಾಚುರಲ್ ಆಗಿ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ. ಹಾಗೆ ಏನು ಬೆನಿಫಿಟ್ಸ್ ಬರುತ್ತೆ ಅಂದರೆ ಸಮ್ ಅಶ್ಯೂರ್ಡ್ ಪ್ಲಸ್ 10 ಇಯರ್ಸ್ ಬೋನಸ್. ಸಮ್ ಅಶ್ಯೂರ್ಡ್ ಅಂದರೆ ಎಷ್ಟು? 10 ಲಕ್ಷ ರೂಪಾಯಿ. ಪ್ಲಸ್ 10 ಇಯರ್ಸ್ ಬೋನಸ್ ಅಂದರೆ ಎಷ್ಟು? 4,80,000 ರೂಪಾಯಿ. ಹಾಗೂ ಟೋಟಲ್ ಡೆತ್ ಬೆನಿಫಿಟ್ ಎಷ್ಟು ಬರುತ್ತೆ ಅಂದರೆ 14,80,000 ರೂಪಾಯಿ ಬರುತ್ತೆ. ಈ ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? 389,760 ರೂಪಾಯಿ ಪೇ ಮಾಡಿದ್ದಾರೆ. ಎಷ್ಟು ಈ ಪಾಲಿಸಿಲಿ ಕೆಲವು ರೈಡರ್ ಇದ್ದಾವೆ, ಆ ರೈಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಬೆನಿಫಿಟ್ಸ್ ಇದೆ. ಈ ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಾವೇನು ಸಂಭಾಷೂರ್ ಸೆಲ್ಫ್ ಮಾಡ್ಕೊಂಡಿರ್ತೀವೋ ಅದು ಒಂದು ಎಕ್ಸ್ಟ್ರಾ ನಮಗೆ ಆ್ಯಡ್ ಆಗುತ್ತೆ, ಅದೊಂದು 10 ಲಕ್ಷ ರೂಪಾಯಿ ಬರುತ್ತೆ. ಅಥವಾ ಆಕ್ಸಿಡೆಂಟಲ್ ರೈಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದನೂ ಅಷ್ಟೇ ಅದೊಂದು 10 ಲಕ್ಷ ರೂಪಾಯಿ ಬರುತ್ತೆ. ನೋಡಿ, ನೀವು ಟರ್ಮ್ ರೈಡರ್ನು ಆಕ್ಸಿಡೆಂಟಲ್ ರೈಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಾವು ಕಟ್ಟುವಂತಹ ಪ್ರೀಮಿಯಮ್ಮು ಸ್ವಲ್ಪ ಜಾಸ್ತಿ ಇರುತ್ತೆ. ಅವು ಟೋಟಲಿ ಡೆತ್ ಬೆನಿಫಿಟ್ಸ್ ಎಷ್ಟು ಬರುತ್ತೆ ಅಂದರೆ 34,80,000 ರೂಪಾಯಿ ಬರುತ್ತೆ. ಇದು ಅವ್ರ ನಾಮಿನಿಗೆ ಕೊಡ್ತಾರೆ. ಅಥವಾ ಈ ಟರ್ಮ್ ರೈಡರು ಆಕ್ಸಿಡೆಂಟಲ್ ರೈಡರ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ 14,80,000 ರೂಪಾಯಿ ಬರುತ್ತೆ. ಇದು ಅವ್ರ ನಾಮಿನಿಗೆ ಕೊಡ್ತಾರೆ. ಸರಿನಾ? ನೆಕ್ಸ್ಟು ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಅಂದರೆ ಪಾಲಿಸಿ ಹೋಲ್ಡರ್ಗೆ ಆಕ್ಸಿಡೆಂಟ್ ಆಗಿದೆ, ಕೈ ಕಾಲು ಮುರಿದೋಗಿದೆ, ಅವ್ರಿಗೆ ಯಾವುದೇ ಥರದ ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇದ್ದಾಗ ಈ ಪಾಲಿಸಿ ಪರ್ಚೇಸ್ ಮಾಡಿದರೆ ಏನು ಬೆನಿಫಿಟ್ಸ್ ಇರುತ್ತೆ ಅನ್ನೋದು ನೋಡೋಣ. ನೋಡಿ, 10 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ಅವರು ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ಗೆ 5ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ, ಕೈ ಕಾಲು ಮುರಿದೋಗಿದೆ, ಅವ್ರಿಗೆ ಯಾವುದೇ ಥರದ ಕೆಲಸ ಮಾಡೋಕ್ಕಾಗಲ್ಲ, ಆಗ ಏನು ಬರುತ್ತೆ ಬೆನಿಫಿಟ್ಸ್ ಅಂದರೆ 10% ಆಫ್ ಸಮ್ ಅಶ್ಯೂರ್ಡ್. ಅಂದರೆ ನಾವು ತೊಗೊಂಡಿರುವಂತಹ ಸಮ್ ಅಶ್ಯೂರ್ಡ್ ಮೇಲೆ 10% ಅಂದರೆ ಇವಾಗ 10 ಲಕ್ಷ ರೂಪಾಯಿ ತೊಗೊಂಡಿದ್ದೀವಲ್ವ, 10% ಅಂದರೆ 1 ಲಕ್ಷ ರೂಪಾಯಿ ಬರುತ್ತೆ. ಇದೇ ಥರ 10 ವರ್ಷದವರೆಗೂ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅಂತ ಕೊಡ್ತಾರೆ, ಅದೊಂದು 10 ಲಕ್ಷ ರೂಪಾಯಿ. ನೆಕ್ಸ್ಟ್ ಇನ್ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡಬೇಕಲ್ವಾ, ಅದು ಕೂಡ ಎಲ್ ಐ ಸಿ ಅವರೇ ಪೇ ಮಾಡ್ತಾರೆ, ಅದೊಂದು 7,67,740 ರೂಪಾಯಿ ಬರುತ್ತೆ. ನೆಕ್ಸ್ಟು 25 ವರ್ಷ ಪಾಲಿಸಿ ಟರ್ಮ್ ಇಟ್ಕೊಂಡಿದ್ರಲ್ವಾ, ಅಲ್ಲಿವರೆಗೂ ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ ಅಂದರೆ ಹಾಗೂ ಪಾಲಿಸಿ ಮೆಚುರಿಟಿ ಆಗುತ್ತೆ, ಅವಾಗ ಮೆಚುರಿಟಿ ಬೆನಿಫಿಟ್ಸ್ ಎಷ್ಟು ಬರುತ್ತೆ ಅಂದರೆ 26,50,000 ರೂಪಾಯಿ. ಆಗ ಟೋಟಲಿ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಬೆನಿಫಿಟ್ಸ್ ಎಷ್ಟು ಬರುತ್ತೆ ಅಂದರೆ 44,12,740 ರೂಪಾಯಿ ಬರುತ್ತೆ. ಇಲ್ಲಿ ಆ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ 5 ವರ್ಷಕ್ಕೆ? 1,94,880 ರೂಪಾಯಿ ಪೇ ಮಾಡಿದ್ದಾರೆ. ಅವ್ರಿಗಿಲ್ಲಿ ಬೆನಿಫಿಟ್ಸ್ ಎಷ್ಟು ಬಂದಿದೆ? 44,12,740 ರೂಪಾಯಿ ಬಂದಿದೆ. ಪ್ರೀ ಲುಕ್ ಪೀರಿಯಡ್ ಅಂದರೆ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ, ಆಮೇಲೆ ನಿಮಗೆ ಬೇಡ ನನಗೆ ಪಾಲಿಸಿ ಕ್ಯಾನ್ಸಲ್ ಮಾಡ್ಕೊಬೇಕು ಅಂದ್ಕೊಂಡ್ರೆ ಅವರು 15 ಡೇಸ್ ಟೈಮ್ ಕೊಡ್ತಾರೆ. ಈ 15 ಡೇಸ್ ಒಳಗೆ ನೀವು ಬಾಂಡ್ನ ವಾಪಸ್ ಮಾಡಿಬಿಟ್ಟು ಪಾಲಿಸಿನ ಕ್ಯಾನ್ಸಲ್ ಮಾಡ್ಕೊಬಹುದು. ಈ 15 ಡೇಸ್ ಕಂಪ್ಲೀಟ್ ಆದಮೇಲೆ ಆದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 3 ಇಯರ್ಸ್ ಆದಮೇಲೆ ನೀವು ಸರೆಂಡರ್ ಮಾಡಬೇಕಾಗುತ್ತೆ ಪಾಲಿಸಿನ. ಆಗ ನೀವು ಸರೆಂಡರ್ ಮಾಡಿದ್ರೆ ನೀವು ಕಟ್ಟಿರುವಂತಹ ಪ್ರೀಮಿಯಂ ಮೇಲೆ 30% ಮಾತ್ರ ನಿಮ್ಗೆ ವಾಪಸ್ ಬರುತ್ತೆ. ಅಥವಾ ನೀವು ಪಾಲಿಸಿ ಇನ್ನೇನು ಮೆಚುರಿಟ್ ಆಗೋದಕ್ಕಿಂತ ಮುಂಚೆ ಏನಾದರೂ ಪಾಲಿಸಿ ಸರೆಂಡರ್ ಮಾಡಿದ್ರೆ ಹಾಗೊಂದು 80% ಮಾತ್ರ ನಿಮಗೆ ವಾಪಸ್ ಬರುತ್ತೆ. ಓಕೆ, ನೆಕ್ಸ್ಟು ನಿಮಗೆ ಲೋನ್ ಫೆಸಿಲಿಟಿ ಕೂಡ ಸಿಗುತ್ತೆ. ನೀವು ಕಂಟಿನ್ಯೂಸ್ ಆಗಿ 3 ಇಯರ್ಸ್ ಪ್ರೀಮಿಯಂ ಕರೆಕ್ಟಾಗಿ ಕಟ್ಟಾದ್ಮೇಲೆ ಆಫ್ಟರ್ 3 ಇಯರ್ಸ್ ಆದಮೇಲೆ ನಿಮ್ಗೆ ಲೋನು ಕೂಡ ಅಪ್ಲೈ ಮಾಡ್ಕೊಬಹುದು. ನೆಕ್ಸ್ಟು ನೀವು ಪಾಲಿಸಿ ಪ್ರೀಮಿಯಂ ಕರೆಕ್ಟಾಗಿ ಕಟ್ಟಿಲ್ಲ ಅಂದರೆ ವಿತಿನ್ 2 ಇಯರ್ಸ್ ಒಳಗೆ ಏನು ರಿಮೈನಿಂಗ್ ಪ್ರೀಮಿಯಂ ಕಟ್ಟಬೇಕು ಆ ಪ್ರೀಮಿಯಂನ ಪೇ ಮಾಡಿಬಿಟ್ಟು ಪಾಲಿಸಿನ ಕಂಟಿನ್ಯೂ ಮಾಡ್ಕೊಬಹುದು. ಓಕೆ ಫ್ರೆಂಡ್ಸ್, ಎಲ್ ಐ ಸಿ ನ್ಯೂ ಎಂಡೋಮೆಂಟ್ ಪ್ಲಾನ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.